ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝಡ್, ಇದು ಸತ್ಯದ ಧ್ವನಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಿತ್ನೂರು ಗ್ರಾಮದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ದಶಕಗಳಿಂದ ಪಡೆದುಕೊಳ್ಳಲು ವಂಚಿತವಾಗಿರುವ ಈ ವಂಚಿತ ಗ್ರಾಮಕ್ಕೆ ಮಾನ್ಯ ವಿಜಯನಗರ ಜಿಲ್ಲಾಧಿಕಾರಿಗಳು ಒಂದು ಬಾರಿಯಾದರೂ ಭೇಟಿ ನೀಡಬೇಕು ಎಂದು ಸಾರ್ವಜನಿಕರ ಬೇಡಿಕೆಯಾಗಿದೆ. ಬಂದಿರುವುದರಿಂದ ಇಲ್ಲಿ ಡೆಂಗಿ ಅಥವಾ ಏನಾದರೂ ಮಲೇರಿಯಾ ಈ ಕೊರೋನಾಂತಹ ರೋಗ ರುಜಿನಗಳು ಉತ್ಪತ್ತಿಯಾಗುತ್ತದೆ. ಆದಷ್ಟು ಬೇಗನೆ ಡಿಸಿಎಸ್ ಅವರು ಇಲ್ಲಿಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹೌದು, ಕಿತ್ನೂರು ಗ್ರಾಮ ಅಗರಿಬೊಮ್ಮನಹಳ್ಳಿಯ ಗಡಿ ಭಾಗವಾಗಿರುವುದರಿಂದ ಈ ಗ್ರಾಮಕ್ಕೆ ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಆಳುವಂತಹ ಸರ್ಕಾರಗಳು ಗ್ರಾಮಗಳಿಗೂ ಹಾಗೂ ಸಾರ್ವಜನಿಕರುಗಳಿಗೆ ರೂಪಿಸುವಂತಹ ಕ್ರಿಯಾ ಯೋಜನೆಗಳ ಮೂಲಭೂತ ಸೌಕರ್ಯಗಳು ಈ ಗ್ರಾಮದ ಜನರಿಗೆ ಈ ಗ್ರಾಮಕ್ಕೆ ಸಿಗದೇ ಇರುವುದಕ್ಕೆ ಅಧಿಕಾರಿಗಳ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ಇಡೀ ಗ್ರಾಮಸ್ಥರು ದೊಡ್ಡ ಆರೋಪವಾಗಿದೆ. ಹೋಗಿ ಅಲ್ಲಿ ಕೇಳೋದು, ನಿಮ್ಗೆ ಪರಿಹಾರ ಕೊಡ್ಬೇಕು. ಹಿಂಗ ಮಾತಾಡ. ಯಾರ ಹತ್ರ ಹೋಗ್ಬೇಕಂತ ಅವ್ರು ಹೇಳೋದು? ನಾನದು ಅಲ್ಲ ಬಿತ್ತಿದಲ್ಲ ಹಾಳಾಗ್ಬೋತದ. ಪರಿಹಾರ ಕೊಡ್ರಿ, ಏನಾದ್ರು ನಮ್ ಜೀವನಕ್ ಕೊಡ್ರಿ ಅಂದ್ರೆ ಕೊಡಿ. ಏನಂತಾರ ಅದಕ್ಕೆ ಅವ್ರು? ಎಲ್ಲಿ ಕೊಡೋಣಮ್ಮ, ಹೋಗಿ ಅಲ್ಲಿ ಕೇಳೋದು. ನಾವು ಮಾಡ್ಯವೇನು ಚರಂಡಿ ಮಾಡಿದಾರನ್ನ ಕೇಳು, ಅದನ್ನ ಮಾಡಿದಾರನ್ನ ಕೇಳು. ಹಿಂಗಂದ್ರೆ ಯಾರನ್ನಂತ ಕೇಳ್ಬೇಕು ಸರ್? ನಾವು ನಮಗ್ ಮುಂದಕ್ ಹೋದ್ರೆ ಗೊತ್ತಲ್ಲ, ಹಿಂದಕ್ ಬಂದ್ರೆ ಗೊತ್ತಲ್ಲ. ಎಷ್ಟು ವರ್ಷದಿಂದ ಇದೆಲ್ಲ ನಿಮ್ಮ ಹೊಲ ಹಾಳಾಗ್ತದೆ? ಹಿಂಗ ನೋಡ್ರಿ, ಹಿಂಗ ಒಟ್ಟ ಒಂದ್ 15 ವರ್ಷದಿಂದ ಇದು ಚರಂಡಿ ಒಂದ್ 3 ವರ್ಷ ಆಗ್ಬಂತು ಹುಟ್ಟಿ. ಹಿಂಗ ನಮ್ಮ ಹೊಲಗಳು ಹಾಳಾಗ್ತದೆ. 8 ವರ್ಷದಿಂದ ಇದೆ ಸಮಸ್ಯೆ. ಮರೋದಿಲ್ಲ, ನಮಗೆ ಮರೋದಿಲ್ಲ. ಎಂಎಲ್ಎ ಕಂಡೀನಿ. ಎಂಎಲ್ಎ ಏನಂದ್ರೆ? ಮಾಡಿಸ್ಕೊಡ್ತೇನಮ್ಮ, ಮಾಡಿಸ್ಕೊಡ್ತೇನಮ್ಮ ಅಂದ್ರ. ಅಂದ್ರ ಏನ್ ಹೆಸರು ಅವ್ರದ್ದು? ಎಂಎಲ್ಎ ನಿಮ್ಮ ಎಂಎಲ್ಎ ಅವ್ರದ್ದು ಚರಂಡಿ ಎಲ್ಲ ಒಂದು ಕೋಟಿಗೆ ಏನೇನ್ ಹೇಳ್ರಿ, ಏನ್ ಸಹಾಯ ಮಾಡಂಗಡ್ರಿ ನಮ್ಮೂರಾಗ? ಯಾರು ಚರಂಡಿ? ಚರಂಡಿ ಬೇಕಾ ಬೇಕ್ರಿ? ಇಲ್ಲಿ ನೀರು ಅಂದ್ರೆ ಜಗಳ ಮಾಡ್ತಾರ, ಜಗಳ ಮಾಡ್ತಾರ. ಅಂದ್ರೆ ನೀವು ಮುಂದಿರ ಮನೆಗಳು ಇಲ್ಲೋ ನೀರೆಲ್ಲ ನಿಮ್ಮ ಮನೆ ಮುಂದೆ ಬರ್ತಾವ? ಇಲ್ಲ ನಿಂದಿರ್ತಾವ? ಇಡೀ ಗ್ರಾಮದಲ್ಲೆಲ್ಲ ಸ್ವಚ್ಛತೆ ಕಾಣದೆ ಕಾಲುವೆ ಹಾಗೂ ರಸ್ತೆಗಳು ನಿರ್ಮಾಣವಾಗದೆ ಗ್ರಾಮಸ್ಥರಿಗೆ ಕಾರಣ ಕೇಳಿದರೆ ಪಂಚಾಯಿತಿ ಸ್ಥಾನಮಾನ ಕಲ್ಪಿಸುವಂತೆ ನಡೆಸಿದ ಕಾನೂನು ಹೋರಾಟ ಹಾಗೂ ಚುನಾವಣೆ ಬಹಿಷ್ಕಾರದ ಪರಿಣಾಮ ಇದಾಗಿದೆ ಎಂದು ಬಹುತೇಕ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಕಳೆದ ದಶಕಗಳಿಂದಲೂ ಜರುಗಿರುವ ಎಲ್ಲ ಹಂತದ ಚುನಾವಣೆಗಳು ನಮ್ಮ ಗ್ರಾಮದಲ್ಲಿ ನಿರಂತರ ಬಹಿಷ್ಕರಿಸುವುದರ ಮೂಲಕ ಪ್ರತಿಭಟಿಸುತ್ತಾ ಬಂದಿದೆ. ಗ್ರಾಮ ಪಂಚಾಯಿತಿ ಕೇಂದ್ರವನ್ನಾಗಿ ಪರಿಗಣಿಸಬಹುದಾದ ಎಲ್ಲ ಅರ್ಹತೆ ಕಿತ್ನೂರು ಗ್ರಾಮಕ್ಕಿದ್ದು ಕೆಲವೇ ಕೆಲವು ಪಟ್ಟಬದ್ಧತ ಶಕ್ತಿಗಳ ಒತ್ತಡ ಮಣಿದು ಸರ್ಕಾರ ನೆರೆ ಗ್ರಾಮಕ್ಕೆ ಮಾನ್ಯತೆ ನೀಡುತ್ತಿದೆ. ಇದರಿಂದಾಗಿ ಗ್ರಾಮಕ್ಕೆ ಅನ್ಯಾಯವಾಗಲಿದೆ ಹಾಗೂ ನಿಯಮ ಉಲ್ಲಂಘಿಸಿದಂತಾಗಿದೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ಜನಪ್ರತಿನಿಧಿಗಳಾಗ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರು ನಮಗೆ ಅಧಿಕಾರ ಕೊಡಿಸಬಾರ್ದು. ನಾವೊಂದು ಅಧಿಕಾರದಾಗಿರ್ಬೇಕನ್ನೋ ಒಂದು ದುರುದ್ದೇಶದಿಂದ ಈ ರೀತಿ ಮಾಡಕತ್ತಾರೆ ಸರ್. ಏನಿದೆ ವ್ಯವಸ್ಥೆ ಅಂದ್ರೆ ನೀವು ಪ್ರಜಾಪ್ರಭುತ್ವ ಏನ್ ಸರ್? ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಮಸಿ ಬಳಿ ಅಂತ ವ್ಯವಸ್ಥೆ ಸರ್. ನಮ್ಮ ಅಧಿಕಾರ ಸರ್. ನಾವು ಸ್ಥಳೀಯ ಚುನಾವಣೆ ಮಾಡಲ್ಲಪ್ಪ, ನಮ್ಮ ಅಧಿಕಾರ ಕಸ್ಕೊಂಡಂಗ ಸರ್. ಹೌದಲ್ ಸರ್, ನಮ್ಮ ಅಧಿಕಾರ ಕಸ್ಕೊಂಡಂಗ. ಅಧಿಕಾರಕ್ಕೆ ನಮಗೆ ಇದು ಬೆಲೆ ಇಲ್ಲ ಅಂದ್ಯಪ್ಪ ಅಂದ್ರೆ ಏನೈತೆ ಸರ್? ಪ್ರಜಾಪ್ರಭುತ್ವಕ್ಕೆ ಏನ್ ಬೆಲೆ ಇದೆ? ನಾವೊಂದು ಅಧಿಕಾರದಾಗಿರ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮನ್ನ ಯಾವ್ದು ಹೋರಾಟ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಮುಂದೆ ಸರ್? ನಮ್ಮ ನಡೆ ಸರ್, ನಮ್ಮ ಮುಂದಿನ ನಡೆ ಅದು ಆಗಲ್ಲಿವರೆಗೆ ಈಗ ಒಬ್ರು ಇಲ್ಲಿ ಇದರಲ್ಲಿ ಸರ್ ಕ್ರಾಸ್ ಅಲ್ಲಿ ನಾವು ಕೇಳಿರ್ತಕ್ಕಂತ ಇದನ್ನ ಏನ್ ನಾವೇನು ಇದನ್ನ ಮಾಡಿವಲ್ಲ, ಟರವ್ ಮಾಡಿರ್ತಕ್ಕಂತ ಪ್ಲೇಸ್ ಅಲ್ಲಿ ಯಾವುದೇ ಸರ್ಕಾರಿ ಜಮೀನು ಇಲ್ಲ ಸರ್. ಯಾವುದೇ ಸರ್ಕಾರಿ ಜಮೀನಿಲ್ಲ, ಯಾವ್ದಲ್ಲ. ಸ್ವಲ್ಪ ಟರವ್ ಮಾಡಿರ್ತಕ್ಕಂತ ಜಾಗದ ಒಂದು 50 ಮೀಟರ್ 100 ಮೀಟರ್ ದೂರ ಇದೆ ಸರ್. ಒಬ್ರು ದೇವದಾಸಿ ಮಹಿಳೆ, ದಲಿತ ಮಹಿಳೆ, ಮನಪೂರ್ವಕವಾಗಿ ಒಪ್ಪಿ ಅವರು ಒಂದು 1/2 ಎಕರೆ ಜಮೀನು ಕೊಟ್ಟಿದ್ದಾರೆ. 1/2 ಎಕರೆ ಜಮೀನು ಕೊಟ್ಟಿದ್ದಾರೆ. ಆ ಒಂದು ಜಮೀನನ್ನ ರಿಜಿಸ್ಟ್ರೇಷನ್ ಮಾಡಿಸಿಡ್ರಿ ಅಂತ 2 ಸಲ ನಾವು ಅಗ್ರಿಮೆಂಟ್ ಕೊಟ್ರನ, ಅದಕ್ಕೆ ಯಾವ್ದೇ ರೀತಿಯ ಸ್ಪಂದನೆ ಇಲ್ಲ.
ವಿಕಾಸ ಯೋಜನೆ ಅಡಿಯಲ್ಲಿ ಶಾಂಕ್ಷನ್ ಆಗಿದ್ದು ಕೂಡ ಈಗ ನಾವು ಕೇಳ್ತೇವೆ. ಇದು ಒಂದು ಸ್ಕೂಲ್ ಮುಂದ್ಗಡೆ ಒಂದು, ಆಮೇಲೆ ಅಕ್ಕಡೆ ಅಕ್ಕಡೆ ಸ್ಕೂಲ್ ಪಕ್ಕಿಗೆ ಅಕ್ಕಡೆ ತೋರಿಸಿದ್ವಲ್ಲ ಅದು ಶಾಂಕ್ಷನ್ ಆಗಿದ್ದು 8-10 ವರ್ಷ ಆದ್ರೂ ಅವರು ಲಕ್ಷ ವಹಿಸ್ತಾರೆ. ಎಲ್ಲಿಂದ ಎಲ್ಲಿ ಸಂಪರ್ಕ ಐತೆ ಅದು? ಇದೇ ರೋಡ್ ಗೆ ಸಂಪರ್ಕ ಇಲ್ಲಿಂದ ಅಂಬೇಡ್ಕರ್ ನಗರದ ಸರ್ಕಲ್ ಅಂಬೇಡ್ಕರ್ ನಗರದ ಸರ್ಕಲ್ ಇಂದ ಮಸೀದಿ ನೀವು ನಿಂತ್ಕೊಂಡಿದ್ರಲ್ಲ ಮಸೀದಿ ಈಗ ನೀವು ಅಲ್ಲಿ ಮಸೀದಿ ಹತ್ರ ನಿಂತ್ಕೊಂಡಿದ್ರೆ ಜನರು ಮಾತಾಡಿಸಿರ ಅಲ್ಲಿವರೆಗೆ ಇದು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಅದು ಬೇಕು. ಎಸ್ ಸಿ ಕಾಲೋನಿ ಈಗ ಎಸ್ ಸಿ ಕಾಲೋನಿಗೆ ಹೋಗೋ ರೋಡ್ ಹಿಂಗೆ ಇರಲ್ಲ ಅಂತ ಉದ್ದೇಶ ಐತೇನೋ ಅನ್ಸ್ಬಿಡ. ಇದರ ವಿರುದ್ಧ ಕಾನೂನು ಹೋರಾಟ ನಡೆದಿದ್ದು ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕರಿಸುತ್ತಿದ್ದು ರಾಜ್ಯಪಾಲರು ಸಹ ನಮ್ಮ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಮಾನ ನೀಡುವಂತೆ ಸೂಚಿಸಿದ್ದಾರೆ. ಆದರೂ ಅವರ ಸೂಚನೆ ಪಾಲಿಸುತ್ತಿಲ್ಲ, ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದ್ದು ಅವರ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಿರುವುದಾಗಿ ಗ್ರಾಮದ ಮುಖಂಡರುಗಳು ತಿಳಿಸಿದ್ದಾರೆ. ಕಿತ್ನೂರು ಗ್ರಾಮದಲ್ಲಿ ದಶಕಗಳಿಂದ ನಿರ್ಲಕ್ಷ್ಯ ಹೊಂದಿರುವಂತಹ ಸೌಲಭ್ಯಗಳು ಸಿಗದೆ ಚರಂಡಿಗಳು ತುಂಬಿ ನಾರುತ್ತಿವೆ. ಪರಿಣಾಮ ಇಡೀ ಗ್ರಾಮದಲ್ಲಿ ಸೊಳ್ಳೆ ಕ್ರಿಮಿಕೀಟಗಳಿಂದ ಸಾರ್ವಜನಿಕರು ಬಾಧೆ ಅನುಭವಿಸುತ್ತಿದ್ದಾರೆ. ಇದರ ಪರಿಣಾಮದಿಂದ ಸಾಂಕ್ರಾಮಿಕ ರೋಗ ರುಜಿನಗಳು ತಾಂಡವವಾಡುತ್ತಿದೆ. ಬಹುತೇಕ ಗ್ರಾಮಸ್ಥರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದು ಆತಂಕದಿಂದ ಜೀವನ ಸಾಗಿಸುತ್ತೇವೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈಗ ನಿಮ್ಮೂರ್ಯಾರು ನೀವೇ ಸ್ವಚ್ಛವಾಗಿ ನಿಮ್ ಊರನ್ನ ಇಟ್ಕೊಳ್ಬೋದಲ್ಲ, ಹೇಳ್ಬೇಕು ಮತ್ತೆ ಎಲ್ಲಾರು ಗ್ರಾಮಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ನಮ್ಮ ಮನವಿ ಪತ್ರ ಕೊಟ್ಟರು ಹಾಗೂ ಕ್ಷೇತ್ರದ ಶಾಸಕರ ಬಳಿ ಹತ್ತಿರ ಹೋಗಿ ಮೊರೆ ಹೋದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನೀವು ಪಿಡಿಓ ಅವರಿಗೆ ಅಥವಾ ಗ್ರಾಮ ಪಂಚಾಯತ್ ಪಿಡಿಓ ಹೇಳಿ ಸರ್, ಗ್ರಾಮ ಪಂಚಾಯತ್ ಹೇಳಿ ಎಲ್ಲ ಕೊಡಿ ಸರ್ ಅರ್ಜಿ, ಗಮನಕ್ಕೆ ಹಾಕಿ ಏನಾಗ್ತಲ್ಲ ಈವರೆಗೆ ಅವ್ರಿಗೆ ಎಲ್ಲ ಕೊಡಿ ಸರ್, ಎಲ್ಲರಿಗೂ ಕೊಡಿವೆ. ಹ್ಞೂ ಮಾಡ್ತೀವಪ್ಪ ಮಾಡ್ತೀವಪ್ಪ ಅಂತ ಸರ್ ಏನು ಮಾಡ್ತೀವಲ್ಲ. ಹ್ಞೂ ಸರ್, ನಮ್ಮ ಕಿತ್ನೂರು ಗ್ರಾಮ ಪಂಚಾಯತ್ ಏನು ಕಿತ್ನೂರಿಗೆ ಏನೇನು ಬಂದಿಲ್ಲ ನೋಡಿ ಸರ್. ಯಾವ ಮೂಲಭೂತ ಸೌಕರ್ಯಗಳು ಸರ್? ಯಾವ ಸೌಕರ್ಯ ಇಲ್ಲ ಸರ್. ಯಾವ ಸೌಕರ್ಯ ಬಂದ ಸರ್? 10 ವರ್ಷ ಸರ್. ಡಿ ಸಿ ಸಾಹೇಬ್ರಿಗೆ ಏನೇನು ಅರ್ಜಿ ಬರೆದಿದ್ದೀರಿ ಸರ್? ಎಲ್ಲ ಕೊಡಿ ಸರ್, ಪಿ ಡಿ ಸಾಹೇಬ್ ಕೊಡಿದ್ರು ಎಲ್ಲರಿಗೂ, ಎ ಜಿ ಕೊಡಿ ಸರ್, ಎಲ್ಲ ಎ ಡಬ್ಲ್ಯೂ ಕೊಡಿ ಸರ್, ಎಲ್ಲ ಮುಗಿದ್ ಸರ್. ಪಾಪ ಇಲ್ಲಿ ಮಕ್ಳಿಗೆ ನೋಡಿ ಸರ್, ಅದು ದಾರಿ ಮಕ್ಕಳಿದೆ ಸರ್, ಅದು ಹೋಗಕ್ಕ ಇದೆ ಮೇನ್ ರೋಡ್ ಸರ್, ಮಕ್ಳಿಗೆ ಹೋಗಕ್ಕ ಸ್ಕೂಲ್ ಪಾಪ ಏನ್ ತೊಂದ್ರೆ ಸರ್ ಎಲ್ಲ. ಹಾಗೆ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಅಂಗನವಾಡಿ ಕೇಂದ್ರದ ಊರಿನ ಎಲ್ಲಾ ನೀರು ಚರಂಡಿ ಮೂಲಕ ಹಾದು ಹೋಗುವ ಅಂಗನವಾಡಿ ಕಟ್ಟಡದ ಬುನಾದಿಗೆ ಹಾದು ಹೋಗಿರುವುದರಿಂದ ಅಂಗನವಾಡಿ ಕಟ್ಟಡದ ಒಳಗೆ ಸದಾಕಾಲ ನೀರು ಬಸಿಯುತ್ತದೆ. ಇಲ್ಲಿನ ಮಕ್ಕಳು ಗೋಳು ಏಳತಿರದಾಗಿದೆ ಹಾಗೂ ಕೇಂದ್ರದಲ್ಲಿ ಅಳವಡಿಸಿದಂತಹ ದವಸ ಧಾನ್ಯವು ನೀರಿನ ಹೆಚ್ಚು ತೇವಾಂಶದಿಂದ ಆಹಾರ ಸಾಮಗ್ರಿ ವಾಸನೆ ಬಂದು ಬಿಸಾಡುವ ಹಾಗೆ ಸಾಮಗ್ರಿಗಳ ಸ್ಥಿತಿಯಾಗಿದೆ. ಹಾಗೆ ಕೇಂದ್ರದ ಮುಂಭಾಗದಲ್ಲಿ ಊರಿನಲ್ಲಿ ಮಳೆ ಬಂದರೆ ಸಾಕು, ಎಲ್ಲಾ ನೀರು ಅಂಗನವಾಡಿ ಮುಂದೆ ಹಾಗೂ ಬದಿಯಲ್ಲಿ ನಿಲ್ಲುತ್ತದೆ. ಈ ನೀರು ತಿಂಗಳು ಎರಡು ತಿಂಗಳವರೆಗೂ ಅದೇ ಜಾಗದಲ್ಲಿ ನಿಲ್ಲುವುದರಿಂದ ಮಕ್ಕಳ ಸ್ಥಿತಿ ಏಳುತ್ತಿರದಾಗಿದೆ ಎಂದು ಗ್ರಾಮಸ್ಥರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ತಿಳಿಸುತ್ತಾರೆ. ಮಳೆ ಆದ್ನಂದ್ರ ಮಕ್ಕಳಿಗೆ ಕೇಂದ್ರಕ್ಕೆ ಬರಕ್ ಸುತ್ತಲಿ ಜಾಗ ಎಲ್ಲಿ ಇಲ್ಲ ಸರ್ ಮಕ್ಕಳಿಗೆ ಬರಕ. ಹಂಗಾಗಿ ಮಕ್ಕಳು ಇಲ್ಲಿ ನಾವು ಈಗ ಒಂದು 15 ದಿನ ಸರ್ ಮಳೆ ಬರಕತ್ತೆಗೆ ಇಲ್ಲಿ ಹಿಡಿದು ಮಕ್ಕಳ ರೋಡ್ಗೆ ಬಿಟ್ಟು ಬರ್ಬೇಕು, ಮತ್ತೆ ಅಲ್ಲಿಂದ ಇಲ್ಲ ಪೇರೆಂಟ್ಸ್ ಬಂದು ಕರ್ಕೊಂಬಂದು ಕೇಂದ್ರದ ಒಳಕ್ ಬಿಡ್ಬೇಕು ಸರ್. ಇಲ್ಲಾಂದ್ರೆ ಮಕ್ಳು ಬರೋದೇ ಇಲ್ಲ ಸರ್. ಈಗ ದಿನ ನಾವಾಗಿ ಹೋಗಿ ನಮ್ಮ ಎಲ್ಪರ್ಗೆ ಕರ್ಕೊಂಬಂದು ಕೇಂದ್ರದಾಗ ಬಿಟ್ರೆ ಇಲ್ಲ ಅವ್ರು ಪೇರೆಂಟ್ಸ್ ಬಂದು ಕರ್ಕೊಂಬಂದು ಬಿಟ್ರೆ ಮಾತ್ರ ಬರ್ತಾರೆ ಸರ್. ಎದಕ್ಕೆ ಬರ್ತಾರೆ? ಇದು ಮಳೆ ರಜ್ಜು ಎಲ್ಲ ಇದೈತಲ್ಲ ಸರ್, ಬಹಳ ಹೊಲಸು, ಬಹಳ ಹೊಲಸು ಗಲೀಜಿದೆ ಸರ್ ಮಕ್ಕಳಾದ್ರೆ. ಇದು ಎಷ್ಟು ವರ್ಷದಿಂದ ಹಿಂಗೆ ನಿಮಗೆ ಪ್ರಾಬ್ಲಮ್? ನಾನು ಈಗ 15 ವರ್ಷದಿಂದ ನಿಮಗೆ ನೀರ್ ಚೆಲ್ಲಿಲ್ಲ, ಇದು ತೇವಾಂಶ ಇಷ್ಟ ಬರ ಇದೆ, ಇಷ್ಟೊಂದು ನೀರು ಯಾವುದೇ ಒಂದು ತರಕಾರಿ ಆಗ್ಲಿ ಕಾಳು ಕಡಿ ಏನು ಇಡಂಗಿಲ್ಲ. ಅದು ಏನೇ ಇರಲಿ, ಸರ್ಕಾರ ರೂಪಿಸುವಂತಹ ಮೂಲಭೂತ ಸೌಕರ್ಯಗಳು ಈ ಗ್ರಾಮಕ್ಕೆ ಸಿಗಬೇಕಾಗಿದೆ ಎಂದು ಗ್ರಾಮಸ್ಥರ ಬೇಡಿಕೆಯಾಗಿದೆ. ವರದಿಗಾರರು ರಾಘವೇಂದ್ರ ಸಾಲಮನಿ, 8Z TV, ಅಗ್ರಿಬೊಮ್ಮನಹಳ್ಳಿ ತಾಲೂಕು.